ನಾನು ಆಸ್ಪತ್ರೆಯಲ್ಲಿದ್ದರು. ಕಳೆದ ಎರಡು ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ದಿನದ 9-10 ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ, ರೋಡ್ ಶೋ, ಬೆಳಗ್ಗೆ ಯಲಹಂಕದಿಂದ ಪ್ರಾರಂಭ ಮಾಡಿ ಕಡೂರವರೆಗೂ ಏನು ಹಾಕಿದ್ರಲ್ಲ ಕಾರ್ಯಕ್ರಮಗಳದೆಲ್ಲ ಮಾಹಿತಿ ನೋಡಿದೆ. ಅಮಿತ್ ಶಾ ಅವ್ರದ್ದು ನೋಡಿದೆ, ಗುಂಡ್ಲುಪೇಟೆಲ್ಲ ಕಾರ್ಯಕ್ರಮ ನೋಡಿದೆ, ಅಲ್ಲಿಂದ ಬೇರೆ ಬೇರೆ ಭಾಗದ್ದು ನೋಡಿದ್ದೀನಿ, ಅರಸೀಕೆರೆದು ನೋಡಿದೆ, ಅದು ನಮ್ಮ ಸಕಲೇಶ್ಪುರ ಆಲೂರಲ್ಲಿ. ಆಲೂರು ನಾನು ಹೋಗಿ ಬಂದೆ ಅಲ್ವೇ, ನನ್ನ ಕಾರ್ಯಕ್ರಮದ ಜನ ಆಲೂರು ಸುತ್ತಮುತ್ತ ಹಳ್ಳಿ ವ್ಯಾಪ್ತಿಗೆ ಬಂದಿದ್ದಾನೆ. ಅಮಿತ್ ಶಾಗೆ ಬಂದ ಜನ ಇಲ್ಲಿಂದ ಬಂದರು, 4-5 ತಾಲೂಕುಗಳಿಂದ ಕರೆಸಿದ್ರು. ಗುಂಡ್ಲುಪೇಟೆ ಎಲ್ಲೆಲ್ಲಿ ತಾಲೂಕಿಂದ ಬಂದಿದ್ರು, ಅವರ ರೋಡ್ ಶೋಗಳು ಇಲ್ಲಿ ಮಾಡಿದ ತಕ್ಷಣ ಏನು ಭದ್ರಕೋಟೆಗಳಿಗೆ ಲಗ್ಗೆ ಹಾಕ್ಬಿಟ್ರು ಅಂತಕ್ಕಂಥದ್ದನ್ನು ಯಾರೂ ಊಹೆ ಮಾಡ್ಕೊಳ್ಳೋದು ಬೇಡ. ನಾನೀಗಾಗಲೇ ಕಳೆದ 4.5 ತಿಂಗಳ ನನ್ನ ಸಮಯ ಏನಿತ್ತು, ಪಂಚರತ್ನ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ, ಆ ಶ್ರಮಕ್ಕೆ ಸ್ಪಂದನೆ ದೊರಕಿರ್ತಕ್ಕಂಥದ್ದೇನಿದೆ, ಆ ಸ್ಪಂದನೆ ಇವತ್ತು ರಾಹುಲ್ ಗಾಂಧಿಯವರ ಕಾರ್ಯಕ್ರಮಕ್ಕೆ ಇರಲಿ, ಬಿಜೆಪಿ ನಾಯಕರ ಕಾರ್ಯಕ್ರಮಕ್ಕೆ ಇರಲಿ, ಕಾಂಗ್ರೆಸ್ ನಾಯಕರ ಕಾರ್ಯಕ್ರಮಕ್ಕೆ ಇರಲಿ, ನಮಗೆ ದೊರಕಿರ್ತಕ್ಕಂಥ ಸ್ಪಂದನೆ ಇವತ್ತು ನಾನು ಕಾಣ್ತಾ ಇಲ್ಲ ಅಲ್ಲಿ. ನಾನು ಆಸ್ಪತ್ರೆಯಲ್ಲಿದ್ದರೂ ಕಳೆದ ಎರಡು ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ದಿನದ 9-10 ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ, ರೋಡ್ ಶೋ, ಬೆಳಗ್ಗೆ ಯಲಹಂಕದಿಂದ ಪ್ರಾರಂಭ ಮಾಡಿ ಕಡೂರವರೆಗೂ ಏನು ಹಾಕಿದ್ರಲ್ಲ ಕಾರ್ಯಕ್ರಮಗಳದೆಲ್ಲ ಮಾಹಿತಿ ನೋಡಿದೆ.